ಕೊಂಪು ಇದಕ್ಕೆ ನಿಮ್ಮ ಅಮ್ಮನ ಮಕ್ಕ ಕಳಿಸ್ತಿಲ್ಲ ಚೂರು ತೋರ್ಸು ನೋಡಿ ಫ್ರೆಂಡ್ಸ್, ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲಲ್ಲಿ ಎಷ್ಟು ರಶ್ ಇದ್ದಾರೆ ಇವತ್ತು. ಸಿಕ್ಕಾಪಟ್ಟೆ ರಶ್ ಇದೆ. ಕಾರ್ ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ ಮುಂದೆ ಹೋಗಿ. ಈಗ ಎಷ್ಟೊಂದು ರಶ್ ಇದೆಯಲ್ಲಪ್ಪ ಅಂತ ಯೋಚನೆ ಮಾಡ್ಕೊಡ್ತಾ ಇದ್ವಿ. ನೋಡಿ ಎಷ್ಟು ಜನ ಇದ್ದಾರೆ. ಕಾರ್ ಪಾರ್ಕಿಂಗ್ ಎಲ್ಲೂ ಸಿಗ್ತಾ ಇರಲಿಲ್ಲ, ಅದಕ್ಕೆ ಮುಂದೆ ತಗೊಂಡೋಗಿ ಪಾರ್ಕಿಂಗ್ ಮಾಡೋಣ ಅಂತ ಜಾಗ ಹುಡುಕ್ತಾ ಇದ್ವಿ. ನೋಡಿ ಮುಗೀತು, ಇವಾಗ ಕಾರ್ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೆ. ನೋಡಿ ರಶ್ ಎಷ್ಟಿದೆ. ನಾವು ಇದು ಫೆಷಲ್ ದರ್ಶನಕ್ಕೆ ಹೋಗಿದ್ವಿ, ಟಿಕೆಟ್ 100 ರೂಪಾಯಿ, ಆದರೂ ಅಲ್ಲೂ ತುಂಬ ರಶ್ ಇತ್ತು. ಈಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಎಷ್ಟು ನೋಡಿ, ನೋಡಿ ಇವಾಗ ದೇವ್ರ ದರ್ಶನ ಕಾಣಿಸುತ್ತೆ. ಅಂದರೆ ಕ್ಯೂವಲ್ಲಿ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ದೇವ್ರು ಚೆನ್ನಾಗಿ ಕಾಣಿಸ್ತು, ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ದೇವ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಭಾನುವಾರ ಹೊತ್ತು ತುಂಬ ರಶ್ ಇರುತ್ತಂತ ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಯಾವ ವಿಡಿಯೋ ಮಾಡಿಬಿಡಿ ಅಂದರೆ ಆದರೂ ಸೈಡಲ್ಲಿ ಮಾಡ್ತಾಯಿದ್ರು ಅಭಿ. ಹೋಗ್ಬೇಕನ್ನೋ ಪ್ಲ್ಯಾನೇ ಇರಲಿಲ್ಲ ಫ್ರೆಂಡ್ಸ್, ಸಡನ್ನಾಗಿ ಹೋದ್ವಿ.
ದೇವ್ರ ದರ್ಶನ ಆಯಿತು. ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಕೈ ಮುಕ್ಕೊಂಡು ಬರ್ತಾ ಇದ್ದೀವಿ. ಇದು ಈಚೆ ಫೋಟೋ ಸೋಡಿಸ್ತಾ ಇದ್ವಿ. ನಾನು, ಪ್ರೀತಿ ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಬಂದಿದ್ರಲ್ಲ, ಮೂರು ಜನನು ಫೋಟೋ ಹೊಡ್ಸ್ಕೊಂಡು. ಇದು ಬಂದು ಅಜ್ಜಿ ಸಮಾಧಿ ಇದೆಯಲ್ಲ ಆ ಜಾಗ. ನೋಡಿ, ಅಜ್ಜಿ ವಾಸವಾಗಿದ್ದಲ್ಲೇ ಅಂತೆ, ಮತ್ತು ಅವ್ರ ಸಮಾಧಿನೂ ಕೂಡ ಅಲ್ಲೇ ಮಾಡಿದ್ದಾರೆ. ಇದೆ ನೋಡಿ ಅಜ್ಜಿ ಸಮಾಧಿ. ಅಲ್ಲಿ ಎಷ್ಟೊಂದು ಜನ ಸಹಸ್ರ ಕೇಳ್ತಾ ಇದ್ರು, ಮತ್ತೆ ಪೂಜೆ ಮಾಡಿಸ್ರು, ಪೂಜೆ ಮಾಡಿಸ್ತಾ ಇದ್ರು. ಇಲ್ಲೇ ಅಜ್ಜಿನ ಸಮಾಧಿ ಮಾಡಿರೋದು ನೋಡಿ, ಅವ್ರ ಮುಖ ಕಾಣಿಸ್ತಾ ಇದೆ. ಸಮಾಧಿ ಮೇಲೆ ಮುಖ ಹಚ್ಚಿ ಹಾಕಿಸಿದ್ದಾರೆ. ಈಗ ಈಚೆ ಬಂದ್ವಿ, ದೇವಸ್ಥಾನ ಎಲ್ಲ ಮುಗಿತು. ಎಷ್ಟು ಜನ ರಶ್ ಇದ್ದಾರೆ ಅಮ್ಮ, ನೋಡಿದ್ರೆ ಸುಸ್ತಾಗ್ತಾ ಇತ್ತು. ಇನ್ನೊಳಗೆ ಹೋಗ್ತೀವ, ಈಚೆನೆ ಕೈ ಮುಕ್ಕೊಂಬರೋಣ ಅಂದ್ಕೊಂಡು ಹೋದ್ವಿ. ಆಮೇಲೆ ಹೆಂಗೋ ಫೆಷಲ್ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ, ಆದರೂ ಲೇಟ್ ಆಯಿತು. ಈಗ ದೇವಸ್ಥಾನ ಎಲ್ಲ ಮುಗೀತು ಫ್ರೆಂಡ್ಸ್, ಈಗ ಹೊರಟಿದ್ದೀವಿ. ಈಗ ಉಲ್ಟಿದ್ದೀವಿ ರೋಡಲ್ಲಿ, ದೇವಸ್ಥಾನ ಮುಗೀತು. ಈಗ ಮಧ್ಯದಲ್ಲಿ ಬ್ರೇಕ್ ಮಾಡಿಬಿಟ್ಟು ಜೋಳ ತಿನ್ನೋಣ ಅಂತ ಗಾಡಿ ನಿಲ್ಲಿಸ್ತೀವಿ ನೋಡಿ.